ವಿಜಯನಗರ ಕೃಷ್ಣಪ್ಪ ಅಲ್ಪ ಮತಗಳಿಂದ ಹಿನ್ನಡೆಯಲ್ಲಿದ್ದಾರೆ. ವಿಜಯನಗರದಲ್ಲಿ ಕಳೆದ ಬಾರಿ ಪ್ರಿಯಾ ಕೃಷ್ಣ ಸೋತಿದ್ರು, ಈ ಬಾರಿ ಪ್ರಿಯಾ ಕೃಷ್ಣ ಗೋವಿಂದರಾಜನಗರದಲ್ಲಿ ಉಮೇಶ್ ಶೆಟ್ಟಿ ವಿರುದ್ಧ ಮುನ್ನಡೆಯಿದೆ. ಕೃಷ್ಣಪ್ಪ 5000 ಮತಗಳ ಅಂತರದಿಂದ ರವೀಂದ್ರ ವಿರುದ್ಧ ಹಿನ್ನಡೆಯಲ್ಲಿದ್ದಾರೆ ವಿಜಯನಗರದಲ್ಲಿ ಕೃಷ್ಣಪ್ಪನವರು. ರಿಜ್ವಾನ್ ಅರ್ಷದ್ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ಎಕ್ಸ್ಪೆಕ್ಟೆಡ್ ಎಚ್ ರವೀಂದ್ರ ಕೃಷ್ಣಪ್ಪನವರ ವಿರುದ್ಧ 5428 ಮತಗಳಿಂದ ಮುಂದಿದ್ದಾರೆ. ವಿಜಯನಗರ ಕಾಂಗ್ರೆಸ್ನ ಎ ಲೀಸ್ಟ್ನಲ್ಲಿತ್ತು, ಆದರೆ ಎಂ ಕೃಷ್ಣಪ್ಪನವರಲ್ಲಿ ಹಿಂದಿದ್ದಾರೆ. ಬೆಂಗಳೂರು ದಕ್ಷಿಣ ಪ್ರಿಯಾ ಕೃಷ್ಣ 5242 ಮತಗಳಿಂದ ಮುಂದಿದ್ದಾರೆ. ಸೋಮಣ್ಣ ಗೋವಿಂದರಾಜನಗರ ಕ್ಷೇತ್ರವನ್ನು ಬಿಟ್ಟು ಚಾಮರಾಜನಗರ ಮತ್ತು ವರುಣಕ್ಕೆ ಹೋಗಿ ನಿಂತಿದ್ರು. ಕೊಡಗಿನ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಹಿನ್ನಡೆ. ಅಪ್ಪಚ್ಚು ರಂಜನ್ ಮತ್ತು ಬೋಪಯ್ಯ ಇಬ್ಬರೂ ಕೂಡ ಹಿಂದಿದ್ದಾರೆ. ಅಲ್ಲಿ ವಿರಾಜಪೇಟೆಯಿಂದ ಪೊನ್ನಣ್ಣ ಮತ್ತು ಮಡಿಕೇರಿಯಿಂದ ಮಂಥರ್ ಗೌಡ ಇಬ್ಬರು ಕೂಡ ಕೊಡಗಿನ ಎರಡು ಕ್ಷೇತ್ರಗಳಲ್ಲಿ. ವಿರಾಜಪೇಟೆಯಲ್ಲಿ 4884 ಮತಗಳಿಂದ ವಿರಾಜಪೇಟೆಯಲ್ಲಿ ಪೊನ್ನಣ್ಣ ಬೋಪಯ್ಯ ಅವರಿಗಿಂತ ಮುಂದಿದ್ದಾರೆ. ಅಪ್ಪಚ್ಚು ರಂಜನ್ ಪ್ರಾಯಶಃ ಸತತ ಗೆಲುವಿನ ನಂತರದ ಆಂಟಿ ಇನ್ಕಂಬನ್ಸಿ ಕೊಡಗಿನಲ್ಲಿ ಕಾಂಗ್ರೆಸ್ಗೆ ಸಹಾಯ ಮಾಡದಂತೆ ಕಾಣ್ತಾ ಇದೆ. ಮಂಥರ್ಗೌಡ ಮತ್ತು ಪೊನ್ನಣ್ಣ ಇಬ್ಬರೂ ಕೂಡ ಮಡಿಕೇರಿಯ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಪ್ರದೀಪ್ ಈಶ್ವರ್ ವಿರುದ್ಧ ಮತ್ತೆ ಹಿಂದಕ್ಕೆ ಹೋಗಿದ್ದಾರೆ. ಪ್ರದೀಪ್ ಈಶ್ವರ್ 5694 ಮತಗಳಿಂದ ಡಾಕ್ಟರ್ ಸುಧಾಕರ್ ವಿರುದ್ಧ ಮುಂದಿದ್ದಾರೆ. ಆಪರೇಷನ್ ಕಮಲದಲ್ಲಿ 2019 ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗಿದ್ರು ಡಾಕ್ಟರ್ ಸುಧಾಕರ್, ಬಿಜೆಪಿಯ ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಪ್ರದೀಪ್ ಈಶ್ವರ್ 5694 ಮತಗಳ ಅಂತರದಿಂದ ಮುಂದಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಚಾಮರಾಜನಗರದಲ್ಲಿ ಸಚಿವ ಸೋಮಣ್ಣಗೆ ಭಾರಿ ಹಿನ್ನಡೆ. 13ನೇ ಸುತ್ತಿನಲ್ಲೂ ಸೋಮಣ್ಣ ಹಿನ್ನಡೆ. ಪುಟ್ಟರಂಗ ಶೆಟ್ಟಿ ಮುನ್ನಡೆ 13,000 ಮತಗಳ ಅಂತರದಿಂದ. ಉಪ್ಪಾರ ಸಮುದಾಯದ ಪುಟ್ಟರಂಗ ಶೆಟ್ಟಿ ವಿರುದ್ಧ ಸೋಮಣ್ಣ ಹೋಗಿ ನಿಂತಿದ್ರು. ವರುಣದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ನಿಂತಿದ್ರು. ಆದರೆ ಚಾಮರಾಜನಗರದಲ್ಲಿ ಸೋಮಣ್ಣ ಹಿನ್ನಡೆ ಎದುರಿಸ್ತಾ ಇದ್ದಾರೆ. 13,362 ಮತಗಳಿಂದ ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದಲ್ಲಿ ಮುಂದಿದ್ದಾರೆ. ಸೋಮಣ್ಣ ಗೋವಿಂದರಾಜನಗರ ಬಿಟ್ಟು ಚಾಮರಾಜನಗರಕ್ಕೆ ಹೋಗಿದ್ರು. ವರುಣದಲ್ಲೂ ಕೂಡ ಸಿದ್ದರಾಮಯ್ಯ 5288 ಮತಗಳಿಂದ ಸೋಮಣ್ಣ ವಿರುದ್ಧ ಮುಂದಿದ್ದಾರೆ. ವರುಣ ಕೋಲಾರದಲ್ಲಿ ನಿಲ್ಲಿಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯ ವರುಣಕ್ಕೆ ಹೋಗಿದ್ರು. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿಯ ಧೀರಜ್ ಮುನಿರಾಜು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. 12,000 ಮತಗಳ ಅಂತರದಿಂದ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿಯ ಧೀರಜ್ ಮುನಿರಾಜು. ಈಸ್ 32 ಇಯರ್ಸ್ ಓಲ್ಡ್, ತುಂಬ ಯುವಕ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.